ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕಮ್ ಬ್ಯಾಕ್ ವಿರಾಟ್ ಬಾಯ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಬಳ್ಳಾರಿ. ತಂಡ 2019 ಐಪಿಎಲ್ ಸೀಸನ್ ನಲ್ಲಿ ಸೋಲನ ಅನುಭವಿಸುತ್ತಾ ಬಂದಿದೆ. ಇದರ ಬೆನ್ನಲ್ಲೇ ಕೊಹ್ಲಿ ನಾಯಕತ್ವಕ್ಕೆ ಕುತ್ತು ತಂದಿದೆ. ಅಯ್ಯೋ ವಿದ್ಯೆ, ಕೊಹ್ಲಿ ನಾಯಕತ್ವಕ್ಕೆ ಕುತ್ತ? ಹಾಗಾದ್ರೆ ಇಲ್ಲಿದೆ ನೋಡಿ ಇದರ ಕಂಪ್ಲೀಟ್ ಸ್ಟೋರಿ. ಹಿಂದೆ ಸಾವಿರ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ಬಹುದು. ಅದೇ ನೀ ಮುಂದೆ ನಿಂತಿದ್ಯ ಅಂತ ಹಿಂದೆ ಇರೋ ಸಾವಿರ ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬಹುದು. KGF ಚಿತ್ರದ ಈ ಪವರ್ಫುಲ್ ಡೈಲಾಗ್ ಅನ್ನ ಸದ್ಯ ವಿರಾಟ್ ಕೊಹ್ಲಿಗೆ ನೆನಪಿಸಿಕೊಡುವ ಅಗತ್ಯವಿಲ್ಲ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋತು ಸುಣ್ಣವಾಗಿದೆ. ಈ ವರ್ಷದ IPL ಎನ್ನುವುದು ಆ ತಂಡದ ಪಾಲಿಗೆ, ಆಟಗಾರರ ಪಾಲಿಗೆ ಹಾಗೂ ತಂಡವನ್ನ ಅಭಿಮಾನಿಸುವ ಸಾವಿರಾರು ಜನರ ಪಾಲಿಗೆ ಎಂದೂ ಮುಗಿಯದ ದುಸ್ವಪ್ನದಂತೆ ಕಾಣಲಾರಂಭಿಸಿದೆ. ವಿರಾಟ್ ಕೊಹ್ಲಿ ಅಂತ ವಿಶ್ವಶ್ರೇಷ್ಠ ಬ್ಯಾಟ್ಸ್ಮನ್ ಟೀಮ್ ಇಂಡಿಯಾದ ಅತಿ ಯಶಸ್ವಿ ನಾಯಕನಾಗಿರುವಾಗ, ABD Villiers ನಂತ ವಿಧ್ವಂಸಕ ಆಟಗಾರನಿರುವಾಗ RCBಗೆ ಅಂತ ದುಸ್ಥಿತಿ ಎಂಬ ವ್ಯಥೆ ಬಗೆಹರಿಯದಂತೆ ತೋರುತ್ತಿಲ್ಲ. ಹೀಗೇಕಾಯಿತು, ಏನಾಗಿದೆ ಈ ತಂಡಕ್ಕೆ? ಕಷ್ಟಗಳು ಬರುವಾಗ ಸ್ವಲ್ಪವೂ ಕರುಣೆ ಇಲ್ಲದಂತೆ ಸಾಲು ಸಾಲಾಗಿ ಬರುತ್ತವೆ. ಇಲ್ಲವಾದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆಯ ಎಸೆತದಲ್ಲಿ ನೋಬಾಲ್ಗೆ ಅಂಪೈರ್ ಕುರುಡಾಗಿ ನಿಲ್ಲಬೇಕಿತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂಡ್ರೈಡರ್ಸ್ ಎಲ್ಲ ಮೈ ಮೇಲೆ ದೇವರು ಬಂದಂತೆ RCB ವಿರುದ್ಧವೇ ಆಡಬೇಕಿತ್ತೆ. RCB ಪಂದ್ಯದಲ್ಲೇ ಇಂಥದ್ದೆಲ್ಲ ಸಂಭವಿಸಬೇಕೆ? RCBಯು ದೈನಿಸಿ ಪ್ರದರ್ಶನ ವಿರಾಟ್ ಬಗ್ಗೆ ಅನುಕಂಪದ ಹೊಳೆಯ ಹರಿಯಲು ಕಾರಣವಾಗಿದೆ. ಏಕೆಂದರೆ ಕೊಹ್ಲಿ ಪ್ರಚಂಡ ಸಾಮರ್ಥ್ಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಸಿಂಹ ಕಾಡಿನಲ್ಲಿದ್ದಾಗಲೇ ಮೃಗರಾಜ ಕುರಿಗಳ ಮುಂದೆಯೇ ನಡುವೆ ಸಿಲುಕಿಕೊಂಡರೆ ಸಿಂಹಕ್ಕೇನು ಬೆಲೆ? ಸದ್ಯ ಗೊತ್ತು ಗುರಿ ಇಲ್ಲದೆ ದಿಕ್ಕು ದೆಸೆ ಇಲ್ಲದೆ ದಿಕ್ಕಾಪಾಲಾಗಿರುವ RCBಯ ಆತ್ಮಸ್ಥೈರ್ಯವನ್ನ ಬಡೆದೆಬ್ಬಿಸುವ ಆತ್ಮವಿಶ್ವಾಸ ತುಂಬುವ ಕೆಲಸ ಕೊಹ್ಲಿಯಿಂದಲೇ ಆಗಬೇಕಿದೆ.